Good morning, students. How are you all? I hope all are fine now. We have completed A words and the E words. Now we are going to take I words. I in the use mark of the words. You all have heard it. In page number 2149, loading. First, read aloud I words. I words in the it in the use ಮಾಡುವಂತ words ಕೊಟ್ಟಿದ್ದಾರೆ ಇಲ್ಲಿ ನೋಡಿ it it ಯೂಸ್ ಮಾಡ್ಬಿಟ್ಟು hit 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 ಅಂದ್ರೆ ಏನು ಹೊಡಿಯೋದು ಬ್ಯಾಟ್ ಬಾಲ್ ಚಿತ್ರ ಕಾಣ್ತದೆ ನಿಮಗೆ ಬಾಲ್ ಹೊಡಿತಾ ಇದ್ದಾನೆ ಅವನು hit ಅಂತ ಹೇಳಿ ಹೊಡಿಯೋದು ಅಂತ ಅರ್ಥ kit k i t kit kit ಅಂದ್ರೆ ಏನು ಎಲ್ಲಾದರೂ ಪೆಟ್ಟು ಬಿದ್ದರೆ ಅವಾಗ ನಿಮಗೆ ಫಸ್ಟ್ ಇಯರ್ ಬಾಕ್ಸ್ ಇಂದ ಸ್ಕೂಲ್ ಅಲ್ಲಿ ಯೂಸ್ ಮಾಡ್ತಾರಿಲ್ಲ ಅದಕ್ಕೆ ಏನಂತೀವಿ kit ಅಂತ ಹೇಳ್ತೀವಿ ನೆಕ್ಸ್ಟ್ ಲಿಟ್ ಎಲ್ ಐ ಟಿ ಲಿಟ್ ಲಿಟ್ ಅಂದ್ರೆ ಏನು ಕ್ಯಾಂಡಲ್ ಹಚ್ತಾರಲ್ಲ ಮೇಲೆ ದೀಪ ಬರೋದಕ್ಕೆ ಏನಂತೀವಿ ಲಿಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಿಟ್ ಪಿಟ್ ಅಂದ್ರೆ ಏನು ಒಂದು ತೆಗ್ಗು ತೋಡಿರ್ತಾರ ಅದಕ್ಕೆ ಪಿಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಿಟ್ ಎಸ್ ಐ ಟಿ ಸಿಟ್ ಅಂದ್ರೆ ಕುತ್ಕೋಳೋದು ಮಗು ಹೆಂಗ್ಕೊಂಡಿದ್ರೆ ಚೇರ್ ಮೇಲೆ ಕೂತಿದ್ದಾನೆ ನೆಕ್ಸ್ಟ್ ಐ ಜಿ ಯೂಸ್ ಮಾಡುವಂತ ವರ್ಡ್ಸ್ ನೋಡಿ ಡಿಗ್ ಡಿ ಐ ಜಿ ಡಿಗ್ ಅಂದ್ರೆ ತೆಗ್ಗು ತೋಡೋದು ಫಿಗ್ ಎಫ್ ಐ ಜಿ ಫಿಗ್ ಅಂದ್ರೆ ಅಂಜೂರ ಹಣ್ಣು ಅಂತ ಹೇಳ್ತೀವಿ ಹತ್ತಿ ಹಣ್ಣು ಅಂಜೂರ ಹಣ್ಣು ಅಂತ ಹೇಳ್ತೀವಲ್ಲ ಅದಕ್ಕೆ ಫಿಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಫ್ರೂಟ್ ಅದು ನೆಕ್ಸ್ಟ್ ಪಿಗ್ ಪಿಗ್ ಅಂತ ಎಲ್ಲರೂ ನೋಡಿದ್ದೀರ ಕಾಮನ್ ಅನಿಮಲ್ ಹೋದಲ್ಲ ಅದು ನಿಮಗೆ ವಿಗ್ ವಿಗ್ ಅಂದ್ರೆ ಏನು ತಲೆಗಡೆ ಈಗ ಅಕಸ್ಮಾತ್ ಮದುವೆಯಲ್ಲೆಲ್ಲ ಹೆಣ್ಮಕ್ಳು ಏನ್ ಹಾಕೋತಾರೆ ವಿಗ್ ಹಾಕೋತಾರಿಲ್ಲ ನೋಡಿದಿರಿ ನೀವು ಡಿಸೈನ್ ಇಂದ ವಿಗ್ ಹಾಕಿರ್ತಾರಿಲ್ಲ ತಲೆಗೆ ನೆಕ್ಸ್ಟ್ ಐ ಎನ್ ಯೂಸ್ ಮಾಡುವಂತ ವರ್ಡ್ಸ್ ನೋಡಿ ಬಿನ್ ಬಿ ಐ ಎನ್ ಬಿನ್ ಬಿನ್ ಅಂದ್ರೆ ಏನು ಡಸ್ಟ್ ಬಿನ್ ಅಂತ ಡಸ್ಟ್ಬಿನ್ ಬಾಕ್ಸ್ ನೋಡಿದಿರಲ್ಲ ನೀವು ಎಲ್ಲ ಕಡೆ ಇಟ್ಟಿರ್ತಾರೆ ಅದೆಲ್ಲ ವೇಸ್ಟ್ ಎಲ್ಲ ಏನಿದ್ರು ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ರೋಡ್ ಮೇಲೆಲ್ಲ ಒಗಿಬಾರ್ದು ಪಿನ್ ಪಿ ಐ ಎನ್ ಪಿನ್ ಅಂದ್ರೆ ಸಾರಿ ಹಾಕೋತಾರೆ ನಿಮ್ಮಮ್ಮ ನಿಮ್ಮಮ್ಮ ಎಲ್ಲ ಹಾಕೋತಾರಲ್ಲ ಸಾರಿ ಪಿನ್ ದಟ್ ಈಸ್ ಪಿ ಐ ಎನ್ ಪಿನ್ ಟಿನ್ ಟಿ ಐ ಎನ್ ಟಿನ್ ಟಿನ್ ಅಂದ್ರೆ ಏನು ಕೋಕೋ ಕೋಲಾ ಅವೆಲ್ಲ ಜ್ಯೂಸ್ ಬರುತ್ತಲ್ಲ ಇದರಲ್ಲೇ ಇರುತ್ತೆ ಬಾಟ್ಲಿ ಅದಕ್ಕೆ ಟಿನ್ ಅಂತ ಹೇಳ್ತೀವಿ ವಿನ್ ಡಬ್ಲ್ಯೂ ಐ ಎನ್ ವಿನ್ ಅವನೇನಿದ್ದಾನೆ ಮನುಷ್ಯ ಕಪ್ ಹಿಡ್ಕೊಂಡಿದ್ದಾನೆ ಇಲ್ಲ ನೋಡಿತಾ ಇದ್ರಲ್ಲಿ ವಿನ್ ಅಂದ್ರೆ ನಾವು ವಿನ್ ಆದು ಅಂತ ಹೇಳಿ ಹ್ಯಾಪಿ ಆಗಿರ್ತಾನೆ ಐ ಪಿ ಯೂಸ್ ಮಾಡುವಂತ ವರ್ಡ್ಸ್ ಚಿಲ್ಡ್ರನ್ ಡಿಪ್ ಡಿ ಐ ಪಿ ಡಿಪ್ ಅಂದ್ರೆ ಏನು ಯಾವುದಾದ್ರೂ ಒಂದು ವಸ್ತುನ ನೀರಲ್ಲಿ ಡಿಪ್ ಮಾಡ್ತೀವಿ ಇಲ್ಲ ಅದಕ್ಕೆ ಡಿಪ್ ಅಂತ ಹೇಳ್ತೀವಿ ಎಲ್ ಐ ಪಿ ಲಿಪ್ ಲಿಪ್ ಅಂದ್ರೆ ಏನು ತುಟಿ ಪಿ ಐ ಪಿ ಪಿಪ್ ಪಿಪ್ ಅಂದ್ರೆ ಏನು ಒಳಗಡೆ ಬೀಜ ಬರುತ್ತೆ ಈಗ ಕಸ್ಟರ್ಡ್ ಆಪಲ್ ಅಂತ ಹೇಳ್ತೀವಿ ಸೀತಾಫಲ ಹಣ್ಣು ಅಂತ ಹೇಳ್ತೀವಿ ಅದು ಬೀಜ ಬರುತ್ತೆ ಪಿಪ್ ನೆಕ್ಸ್ಟ್ ಸಿಪ್ ಎಸ್ ಐ ಪಿ ಸಿಪ್ ಸಿಪ್ ಅಂದ್ರೆ ಜ್ಯೂಸನ್ನ ಸ್ಟ್ರಾಯಿಂದ ಕುಡಿತಿರೋ ಸಿಪ್ ಆಗಿ ಒಂದು ಗುಟ್ಟು ಕುಡಿಯೋದಕ್ಕೆ ನಾವು ಏನಂತೀವಿ ಸಿಪ್ ಅಂತ ಹೇಳ್ತೀವಿ ಸೊ ಎಸ್ ಐ ಪಿ ಸಿಪ್ ಜಿಪ್ ಜೆಡ್ ಐ ಪಿ ಜಿಪ್ ಜಿಪ್ಪನ್ನ ಎಲ್ಲ ಪ್ಯಾಂಟ್ಸ್ಗೆ ಡ್ರೆಸ್ಸಸ್ಗೆಲ್ಲ ಜಿಪ್ ಇರುತ್ತಲ್ಲ ನೆಕ್ಸ್ಟ್ ಐ ಡಿ ಯೂಸ್ ಮಾಡುವಂಥ ವರ್ಡ್ಸ್ ಕಿಡ್ ಕೆ ಐ ಡಿ ಕಿಡ್ ಒಂದು ಮಕ್ಕಳಿಗೆ ಏನಂತೀವಿ ನಾವು ಒಂದು ಮಗುಗೆ ಕಿಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎಲ್ ಐ ಡಿ ಲಿಡ್ ಲಿಡ್ ಅಂದ್ರೆ ಏನು ಮುಚ್ಚಳ ಯಾವುದಾದ್ರೂ ಡಬ್ಬಿ ಮೇಲೆ ಮುಚ್ಚಳ ಇಡ್ತೀವಲ್ಲ ಲಿಡ್ ಅಂತ ಹೇಳ್ತೀವಿ ಐ ಎಕ್ಸ್ ಯೂಸ್ ಮಾಡುವಂಥ ವರ್ಡ್ಸ್ ಮಿಕ್ಸ್ ಎಂ ಐ ಎಕ್ಸ್ ಮಿಕ್ಸ್ ಅಂದ್ರೆ ಏನು ಸಕ್ಕರೆ ಶುಗರು ಏನಾದರೂ ಇದು ಸಾರಿ ಶುಗರು ನಿಂಬೆಹಣ್ಣಿನ ರಸ ಹಾಕಿ ಪಾನಕ ಮಾಡ್ತೀವಲ್ಲ ನಾವು ಮಿಕ್ಸ್ ಮಾಡ್ತೀವಿ ಇಲ್ಲ ಎಲ್ಲದಕ್ಕೂ ಮಿಕ್ಸ್ ಮಾಡೋದು ಸಿಕ್ಸ್ ಸಿಕ್ಸ್ ಅಂದ್ರೆ ಸಿಕ್ಸ್ ನಂಬರ್ ಎಸ್ ಐ ಎಕ್ಸ್ ಸಿಕ್ಸ್ ಐ ಬಿ ಯೂಸ್ ಮಾಡುವಂಥ ವರ್ಡ್ಸ್ ಚಿಲ್ಡ್ರನ್ ಬಿ ಐ ಬಿ ಬಿಬ್ ಬಿಬ್ ಅಂದ್ರೆ ಡ್ರೆಸ್ ಅದು ಎನ್ ಐ ಬಿ ನಿಬ್ ಅಂದ್ರೆ ಪೆನ್ನಿಂದ ಮುಂದೆ ಇರುತ್ತೆ ನಿಬ್ ಅಂತೇಳಿ ಎನ್ ಐ ಬಿ ನಿಬ್ ನೆಕ್ಸ್ಟ್ ನೋಡಿ ಮಕ್ಕಳು ಏನ್ ಕೊಟ್ಟಿದ್ದಾರೆ ಲುಕ್ ಎಟ್ ಈಚ್ ಪಿಕ್ಚರ್ ಅಂಡ್ ಸರ್ಕಲ್ ದ ಕರೆಕ್ಟ್ ವರ್ಡ್ ಫಸ್ಟ್ ಒನ್ ದೇ ಹ್ಯಾವ್ ಡನ್ಸ್ ಇದೆ ಅಂದ್ರೆ ಮೊದಲೇದ್ದು ಅವ್ರು ಮಾಡಿದ್ದಾರೆ ಇದು ನೋಡಿ ಚಿತ್ರ ನಾನು ಪಿಕ್ಚರ್ ತೋರಿಸಿದ್ನಲ್ಲ ಇಲ್ಲಿ ಏನಿದೆ ಇಲ್ಲಿ ಪಿಟ್ ಪಿಟ್ ಅಂದ್ರೆ ಏನು ತೆಗ್ಗು ತೆಗ್ಗು ತೋಡೋದು ಅಂತ ಹೇಳಿದ್ರೆ ತೆಗ್ಗಿದ್ದು ಅದಕ್ಕೆ ಪಿಟ್ಟಿಗೆ ಸರ್ಕಲ್ ಮಾಡಿದೆ ಇದು ಏನಿದೆ ಪಿಕ್ಚರ್ ನೋಡಿಬಿಟ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಎಸ್ ಇಟ್ ಈಸ್ ಡಸ್ಟ್ಬಿನ್ ಸೊ ಬಿನ್ ಬಿ ಐ ಎನ್ಗೆ ಸರ್ಕಲ್ ಮಾಡಬೇಕು ಇಲ್ಲೇನಿದ್ದಾರೆ ಒಂದು ನೀವು ವಾಟರ್ನಲ್ಲಿ ಕೈ ಎದ್ದಿದ್ದಾರಲ್ಲ ಇದಕ್ಕೇನಂತೀವಿ ನಾವು ಡಿಪ್ ಡಿ ಐ ಪಿ ಡಿಪ್ಪಿಗೆ ಸರ್ಕಲ್ ಮಾಡಬೇಕು ಇದಕ್ಕೇನಂತಾರೆ ಪಿಪ್ ಪಿ ಐ ಪಿ ಪಿಪ್ಪಿಗೆ ಇದು ಮಾಡಬೇಕು ವಿನ್ ಡಬ್ಲ್ಯೂ ಐ ಎನ್ ವಿನ್ ಇದಕ್ಕೇನಂತಾರೆ ಲಿಟ್ ಎಲ್ ಐ ಟಿ ಲಿಟ್ ಇದಕ್ಕೇನಂತಾರೆ ಏನಂತಾರೆ ಡಿಗ್ ಡಿ ಐ ಜಿ ಡಿಗ್ ನೆಕ್ಸ್ಟ್ ಇದು ನೋಡಿದ್ರು ಏನು ಅರ್ಥ ಆಗುತ್ತೆ ಈ ಪಿಕ್ಚರ್ ನೋಡಿಬಿಟ್ರೆ ಡಬ್ಬಿ ಮೇಲೆ ಮುಚ್ಚಳ ಅಂತ ಹೇಳ್ತೀವಲ್ಲ ಅದಕ್ಕೆ ಏನಂತೀವಿ ನಾವು ಲಿಡ್ ಎಲ್ ಐ ಡಿ ಲಿಡ್ ಸರ್ಕಲ್ ಮಾಡಬೇಕು ನೆಕ್ಸ್ಟ್ ರೀಡ್ ಅಂಡ್ ಫ್ರೇಸ್
each word then color that picture ಈಗ ಏನು ಕೊಟ್ಟರೆ ಟ್ರೇಸ್ ಮಾಡಬೇಕು ಎಫ್ ಐ ಜಿ ಫಿಗ್ ಫಿಗ್ ಅಂದ್ರೆ ಏನು ಒಂದು ಫ್ರೂಟ್ ನೇಮ್ ಅಂಜೂರನ್ ಅಂತ ಹೇಳ್ತೀವಿ ಅದು ಇದನ್ನ ಕಲರ್ ಮಾಡಬೇಕು ನೀವು ಲಿಡ್ ಕೆ ಐ ಡಿ ಕಿಡ್ ಕಿಡ್ ಅಂದ್ರೆ ಏನು ಒಂದು ಮಗುಗೆ ನಾವು ಕಿಡ್ ಅಂತ ಹೇಳ್ತೀವಿ ಸೊ ಮಗು ಪಿಕ್ಚರ್ಗೆ ಕಲರ್ ಮಾಡಬೇಕು ಎನ್ ಐ ಬಿ ನಿಬ್ ನಿಬ್ ಅಂದ್ರೆ ಏನು ಪೆನ್ನಿನ ತುದಿಗೆ ಇದಿರುತ್ತೆ ನೋಕ್ಕಾಗತ್ತೆ ಇರುತ್ತೆ ಅದಕ್ಕೆ ನಿಬ್ ಅಂತ ಹೇಳ್ತೀವಿ ಇದಕ್ಕೆ ಸರ್ಕಲ್ ಮಾಡಬೇಕು ಮಿಕ್ಸ್ ಎಂ ಐ ಎಕ್ಸ್ ಮಿಕ್ಸ್ ಅಂದರೆ ಕಲಿಸೋದು ನಾ ಈಗ ಹೇಳಿದ ಶುಗರ್ ಸಿರಪ್ ಹೆಂಗೆ ಕಲಿಸ್ತೀವಿ ಅಂತೇಳಿ ಇದನ್ನೇ ಕಲರ್ ಮಾಡಬೇಕು ಇದನ್ನೇ ಪಿ ಐ ಎನ್ ಪಿನ್ ಪಿನ್ ಅಂದರೆ ಸಾರಿ ಪಿನ್ ಹಾಕೋತಾರೆ ಇದಕ್ಕೆ ಕಲರ್ ಮಾಡಬೇಕು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪಿಕ್ಚರ್ಸ್ ನೋಡಿ ಲುಕ್ ಎಟ್ ಈಚ್ ಪಿಕ್ಚರ್ ಆ್ಯಂಡ್ ಪೇಸ್ಟ್ ದ ಕರೆಕ್ಟ್ ವರ್ಡ್ ದೆನ್ ರೈಟ್ ದಟ್ ವರ್ಡ್ಸ್ ಅಗೇನ್ ಅಂದರೆ ಈ ವರ್ಡ್ಸನ್ನು ಮತ್ತೆ ಬರೀಬೇಕು ಇದಕ್ಕೇನು ಕೊಟ್ಟಿದ್ದಾರೆ ಕೆ ಐ ಟಿ ಕಿಟ್ ಅಂತ ಹೇಳಿ ನಿಮ್ಗೆ ಪೇಜ್ ನಂಬರ್ಗಿಂದ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ ಮಕ್ಕಳ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ದು ಪೇಜ್ ನಂಬರ್ ಎಷ್ಟಿದೆ ನೋಡಿ ನಿಮ್ದಲ್ಲಿ 24 ಸೊ ದೇ ಹ್ಯಾವ್ ಗಿವನ್ ಇನ್ ದ ಪೇಜ್ ನಂಬರ್ 24 ಇದನ್ನು ಕೆ ಐ ಟಿ ಕಿಟ್ ಇದೆಲ್ಲ ಇದನ್ನು ರಿಮೂವ್ ಮಾಡಬೇಕು ಈ ಥರ ರಿಮೂವ್ ಮಾಡಬೇಕು ರಿಮೂವ್ ಮಾಡಿಬಿಟ್ಟು ನೀವಿಲ್ಲಿ ಸ್ಟಿಕ್ ಮಾಡಬೇಕು ಮಕ್ಕಳ ಏನು ವರ್ಡ್ ಕೊಟ್ಟಿದ್ದಾರೆ ಕೆ ಐ ಟಿ ಕಿಟ್ ಕಿಟ್ ಅಂತ ಪೇಸ್ಟ್ ಮಾಡಿಬಿಟ್ಟು ನೀವಿಲ್ಲಿ ಬರೀಬೇಕು ಮಕ್ಕಳ ಅರ್ಥಾಯ್ತು ಕೆ ಐ ಟಿ ಕಿಟ್ ಅಂತ ಬರೀಬೇಕು ನೆಕ್ಸ್ಟ್ ಏನು ಕೊಟ್ಟಿದ್ರಿ ಈ ಫಿಲಮ್ ಈ ಪಿಕ್ಚರಿಗೆ ಪಿಬ್ ಪಿ ಐ ಬಿ ಬಿ ಬಂದು ಕೊಟ್ಟಿದ್ದಾರೆ ಇದನ್ನು ಪೇಸ್ಟ್ ಮಾಡಬೇಕು ಇದನ್ನು ರೈಟ್ ಮಾಡಬೇಕು ಹಂಗೆ ಸಿಟ್ ಎಸ್ ಐ ಟಿ ಸಿಟ್ ಆ ವರ್ಡ್ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿ ಇಲ್ಲಿ ಕೆಳಗಡೆ ಬರೀಬೇಕು ಝಿಪ್ ಝೆಡ್ ಐ ಪಿ ಝಿಪ್ ಝಿಪ್ನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು ಎಲ್ ಐ ಪಿ ಲಿಪ್ನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು ಪಿಗ್ ಪಿ ಐ ಜಿ ಪಿಗ್ನ ಪೇಸ್ಟ್ ಮಾಡಿ ಇಲ್ಲಿ ಬರೀಬೇಕು ಸಿಕ್ಸ್ ಎಸ್ ಐ ಎಕ್ಸ್ ಸಿಕ್ಸನ್ನು ಪೇಸ್ಟ್ ಮಾಡಿ ಇಲ್ಲಿ ಬರೀಬೇಕು ಹಿಟ್ ಎಚ್ ಐ ಟಿ ಹಿಟ್ಟನ್ನು ಇಲ್ಲಿ ಬರೀಬೇಕು ಇಲ್ಲಿ ಪೇಸ್ಟ್ ಮಾಡಬೇಕು ನೆಕ್ಸ್ಟ್ ಸಿ ಯೋ ಪೇಜ್ ನಂಬರ್ 25 ಚಿಲ್ಡ್ರನ್ ರೀಡ್ ಅಲೌ ಸೆಂಟೆನ್ಸ್ ವಿತ್ ಐ ವರ್ಡ್ಸ್ ಏನಿದೆ ನ್ಯೂ ವರ್ಡ್ಸ್ ಕೊಟ್ಟಿದ್ದಾರೆ ಐ ಸಿಟ್ ಇನ್ ದ ಪಿಟ್ ಅಂದರೆ ನಾನು ಈ ತೆಗ್ಗಲ್ಲಿ ಕೂತಿದ್ದೇನೆ ಅಂತ ಅರ್ಥ ಅ ವಿಗ್ ಆನ್ ದ ಪಿಗ್ ವಿಗ್ ಅಂದರೆ ವಿಗ್ ಹಾಕಿದ್ದಾರೆ ಪಿಗ್ಗಿಗೆ ದ ಕಿಡ್ ಹಿಟ್ ದ ಲಿಡ್ ಅಂದರೆ ಮನುಷ್ಯ ಕಿಡ್ ಕಿಡ್ ಅಂದರೆ ಹುಡುಗ ಹುಡುಗ ಏನು ಮಾಡ್ತಾನೆ ಲಿಡ್ಗೆ ಒದಿತಾನೆ ನೆಕ್ಸ್ಟ್ ಅ ಟಿನ್ ಈಸ್ ಆನ್ ದ ಬಿನ್ ಟಿನ್ ಏನಿದೆ ಬಿನ್ ಮೇಲಿದೆ ದ ಫಿಗ್ ಈಸ್ ಬಿಗ್ ಅಂದರೆ ದೊಡ್ಡದಾಗಿದೆ ಫಿಗ್ ಅಂದರೆ ಫ್ರೂಟ್ ಅದು ಅ ಸಿಪ್ ವಿತ್ ಅ ಲಿಪ್ ಅಂದರೆ ತುಟಿಯಿಂದ ನಾವು ಸಿಪ್ ಅದು ಜ್ಯೂಸ್ ಕುಡಿತಾ ಇದ್ದೀನಿ ಅಂತ ಅರ್ಥ ನೆಕ್ಸ್ಟ್ ವೇಟ್ ಚಿಲ್ಡ್ರನ್ ಹೌ ಟು ರೈಟ್ ದ ವರ್ಡ್ಸ್ ಅಂತ ಹೇಳಿ ನಾವು ಓಕೆ ಈ ಯಾವ ಥರ ವರ್ಡ್ಸ್ ಹೇಳಿದ್ನಲ್ಲ ನಿಮಗೆ ಅಲ್ಲಿಂದ ಬರುವಂಥ ವರ್ಡ್ಸ್ ಎಲ್ಲ ಅದು ಯಾವ ಥರ ಬರೀಬೇಕು ನೋಡಿ ಫಸ್ಟ್ ಐ ಟಿ ಯೂಸ್ ಮಾಡುವಂಥದ್ದು ಇಟ್ ಹೆಚ್ ಐ ಟಿ ಇಟ್ ಎ ಲೆಟರ್ಸ್ ಅಲ್ಲೇ ಬರೀಬೇಕು ಸೊ ಸ್ಮಾಲ್ ಲೆಟರ್ಸ್ನ ಟೂ ಲೈನಲ್ಲೇ ಟಚ್ ಮಾಡ್ತೀವಿ ಎಲ್ ಒನ್ ಲೆಟರ್ಸ್ ಟೂ ಲೈನ್
Yes.